ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 105. ಆದಾಗ್ಯೂ ನಂಬಿಕೆ ಹಾಗೂ ಕ್ರಿಯೆಗಳು ಅವಶ್ಯ. ಈ ದೃಷ್ಟಿಕೋನದಲ್ಲಿ ದೇವರ ಮೇಲಿನ ನಂಬಿಕೆ, ಪಾಪಗಳಿಗಾಗಿ ಪಶ್ಚಾತ್ತಾಪ ಮತ್ತು ಸ್ವಭಾವ, ಇವುಗಳ ಸುಧಾರಣೆ ರಕ್ಷಣೆಗೆ ಅನಿವಾರ್ಯ ಎಂಬುದರ ಬಗ್ಗೆ ಪರಿಶುದ್ಧ ಗ್ರಂಥಗಳಲ್ಲಿರುವ ಬೋಧನೆಯೊಡನೆ ಭಿನ್ನಾಭಿಪ್ರಾಯ ಉಂಟೆಂದು ಯಾರೂ ಅವಸರದಿಂದ ಭಾವಿಸಬಾರದು. ಈ ವೈಶಿಷ್ಟ್ಯಗಳಿಗೆ ಇನ್ನು ಮುಂದೆ ದೀರ್ಘವಾಗಿ ಗಮನ ಕೊಡಲಾಗುವುದು. ಆದರೆ ನಾವೀಗ ಕೆಲವರು ಮಾತ್ರವೇ ವಿಶ್ವಾಸ, ಪಶ್ಚಾತ್ತಾಪ ಮತ್ತು ಸುಧಾರಣೆಗಳನ್ನು ಹಾಜರುಪಡಿಸುವಷ್ಟು ಬೆಳಕನ್ನು ಸದಾ ಹೊಂದಿರುತ್ತಾರೆಂಬ ಸಲಹೆ ನೀಡುತ್ತೇವೆ. ಕೆಲವರು ಭಾಗಶಃ, ಮತ್ತೆ ಕೆಲವರು ಸಂಪೂರ್ಣವಾಗಿ ಈ ಪ್ರಪಂಚದ ದೇವರಿಂದಾಗಿ ಕುರುಡರಾಗಿದ್ದಾರೆ. ಅವರುಗಳು ಕುರುಡತನದ ಮತ್ತು ಮರಣದಿಂದ ಸ್ತುತಿಗೆ ಮರಳಿ ಪಡೆದುಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬರೂ ಸ್ವತಃ ವಿಧೇಯತೆ ಅಥವಾ ಅವಿಧೇಯತೆಯ ಮೂಲಕ ನಿತ್ಯ ಜೀವಕ್ಕಾಗಿ ಅವರ ಅರ್ಹತೆ ಮತ್ತು ಅನಾಹರ್ಹತೆಗಳನ್ನು ಸಾಬೀತುಪಡಿಸುವ ಪೂರ್ಣ ಅವಕಾಶ ಹೊಂದಿದ್ದಾರೆ. ಯಾರು ನಿತ್ಯ ಜೀವಕ್ಕೆ ಅನಾಹರರೆಂದು ಪರಿಗಣಿಸಲ್ಪಡುತ್ತಾರೋ ಅಂಥವರು ಪುನಃ ಮರಣ ಹೊಂದುವರು. ಅದು ಎರಡನೆಯ ಮರಣವಾಗಿದೆ ಮತ್ತು ಅದರಿಂದ ವಿಮೋಚನೆ ಇಲ್ಲ ಮತ್ತು ಅದರ ಪರಿಣಾಮವಾಗಿ ಪುನರುತ್ಥಾನವೂ ಇಲ್ಲ. ಆದಾಮನ ಪಾಪದ ನಿಮಿತ್ತ ಬರುವ ಮರಣವು ಮತ್ತು ಅದರಲ್ಲಿ ಅನುಸರಿಸುವ ಎಲ್ಲ ಅಸಮರ್ಪಕತೆಗಳು ಯೇಸುಕ್ರಿಸ್ತನಲ್ಲಿರುವ ವಿಮೋಚನೆಯ ನಿಮಿತ್ತ ತೆಗೆದುಹಾಕಲ್ಪಡುವುದು. ಆದರೆ ವ್ಯಕ್ತಿಗತವಾದ ಇಚ್ಛಾಪೂರ್ವಕವಾದ ಧರ್ಮಭ್ರಷ್ಟತೆಯಿಂದ ಉಂಟಾಗುವ ಮರಣವು ಅಂತಿಮವಾದದ್ದು. ಈ ಪಾಪಕ್ಕೆ ಕ್ಷಮಾಪಣೆಯೇ ಇಲ್ಲ ಮತ್ತು ಅದರ ದಂಡನೆಯಾದ ಎರಡನೆಯ ಮರಣವು ನಿತ್ಯ ಮರಣವಾಗಿದೆ. ನಿರಂತರವಾಗಿ ಸಾಯುತ್ತಿರುವುದಲ್ಲ, ಆದರೆ ಶಾಶ್ವತವಾಗಿ ಸತ್ತು ಹೋಗುವುದು. ಅದು ಪುನರುತ್ಥಾನದಿಂದ ಅಚ್ಛಿದ್ರವಾದ ಮರಣವಾಗಿದೆ. ಉದ್ದೇಶಪೂರ್ವಕ ಪಾಪದ ಸಂಬಳ ನಿಶ್ಚಿತ. ವಿಮೋಚನಾ ಯೋಜನೆಯ ತತ್ವಜ್ಞಾನದ ಬಗ್ಗೆ ಮುಂದಿನ ಸಂಪುಟದಲ್ಲಿ ನಿರೂಪಿಸಲಾಗುವುದು. ಆದಾಮನ ಪಾಪವು ಅಳಿವನ್ನು ಉಂಟು ಮಾಡುವ ನಾಶಕರ ಪಾಪವಾಗಿದ್ದಂತೆಯೇ ಕ್ರಿಸ್ತ ಯೇಸುವಿನ ಮೂಲಕ ವಿಮೋಚನೆಯು ಅದರ ಆಶೀರ್ವಾದಕರ ಫಲಿತಾಂಶಗಳು ಮತ್ತು ಅವಕಾಶಗಳು ಬಹು ದೂರದವರೆಗೆ ಪರಿಣಾಮ ಉಳ್ಳದ್ದಾಗಿದೆ ಎಂಬ ಅಂಶವನ್ನು ನಾವು ಇಲ್ಲಿ ಸ್ಥಾಪಿಸುತ್ತೇವೆ. ಒಬ್ಬನ ಕಾರಣದಿಂದ ಖಂಡಿಸಲ್ಪಟ್ಟ ಮತ್ತು ಬಳಲುತ್ತಿರುವವರೆಲ್ಲರೂ ಖಂಡಿತವಾಗಿಯೂ ಯುಕ್ತ ಕಾಲದಲ್ಲಿ ಮತ್ತೊಬ್ಬನ ಎಣಿಕೆಯಲ್ಲಿ ಎಲ್ಲ ಕೆಡುಕುಗಳಿಂದ ಮುಕ್ತರಾಗುವರು. ಹೇಗಾದರೂ ಮರಣವು ಜೀವಿಯ ಅಸ್ತಿತ್ವದ ಅಳಿವು, ಪಾಪದ ಸಂಬಳ ಎಂಬ ಈ ಪರಿಶುದ್ಧ ಗ್ರಂಥದ ಹೇಳಿಕೆಗಳನ್ನು ಒಪ್ಪದ ಯಾರೂ ಅದರ ವಾದಗಳನ್ನು ಪ್ರಶಂಸಿಸಲು ಸಾಧ್ಯವಿಲ್ಲ. ಮರಣವು ಯಾತನೆಯ ಜೀವನವಾಗಿದೆ ಎಂದು ಭಾವಿಸುವವರು ಜೀವ ಮತ್ತು ಮರಣ ಎಂಬ ವಿರೋಧ ಪದಗಳ ಅರ್ಥವನ್ನು ನಿರ್ಲಕ್ಷಿಸುವುದು ಮಾತ್ರವಲ್ಲದೆ ತಮ್ಮನ್ನು ಎರಡು ವಿಧವಾದ ಅಸಂಬದ್ಧತೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ದೇವರು ಆದಾಮನ ಅಸ್ತಿತ್ವವನ್ನು ಆತನು ಎಸಗಬಹುದಾದ ಯಾವುದೇ ರೀತಿಯ ಪಾಪಕ್ಕಾಗಿ ವಿಶೇಷವಾಗಿ ನಿಷಿದ್ಧಪಡಿಸಿದ್ದ ಹಣವನ್ನು ತಿಂದಾನೆಂಬ ತುಲನಾತ್ಮಕವಾದ ಸಣ್ಣ ಅಪರಾಧಕ್ಕಾಗಿ ಆತನನ್ನು ನಿತ್ಯಯಾತನೆಗೆ ಶಾಶ್ವತಗೊಳಿಸುತ್ತಾನೆ ಎಂದು ಭಾವಿಸುವುದು ಅಸಂಬಂಧವಾಗಿದೆ. ಪುನಃ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಮನುಕುಲವನ್ನು ವಿಮೋಚಿಸುವ ಸಲುವಾಗಿ ನಮ್ಮ ಬದಲಿಗೆ ಮರಣ ಹೊಂದಿದರೆ ನಮ್ಮ ಈಡುಬಲಿಯಾದರೆ ನಾವು ಮರಣದಿಂದ ಬಿಡುಗಡೆ ಹೊಂದಿಕೊಳ್ಳಲು ಆತನು ಮರಣಪಟ್ಟಿದ್ದರೆ ಹಾಗಾಗಿ ಆತನು ಅನೀತಿವಂತರಿಗಾಗಿ ಅನುಭವಿಸಿದ ಸಾವು ಎಲ್ಲ ಮನುಕುಲವನ್ನು ಖಂಡಿಸಿದ ರೀತಿಯದ್ದಾಗಿದೆ ಎಂಬುದು ಸ್ಪಷ್ಟವಾಗಿದೆ ಅಲ್ಲವೇ? ಹಾಗಾದರೆ ಆತನು ನಮ್ಮ ಪಾಪಗಳಿಗಾಗಿ ನಿರಂತರವಾದ ಯಾತನೆಯನ್ನು ಅನುಭವಿಸುತ್ತಿದ್ದಾನೆಯೇ? ಇಲ್ಲವಾದರೆ ಆತನು ನಮ್ಮ ಪಾಪಗಳಿಗಾಗಿ ಮರಣಪಟ್ಟಂತೆ ನಮ್ಮ ಪಾಪದ ಶಿಕ್ಷೆಯು ನಿಶ್ಚಿತವಾಗಿಯೂ ಮರಣವಾಗುತ್ತೆ ಹೊರತು ಯಾವುದೇ ಅರ್ಥದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಅದು ಜೀವವಾಗಿರಲಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.